ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಭಾಳಷ್ಟು ಮಾತಾಡ್ತಾನೆ, ನನ್ನ ಪಾರದರ್ಶಕವಾಗಿ ಅಂತಾರ. ಪಾರದರ್ಶಕ ಇಲ್ಲ, ಎಲ್ಲರ ಅಧಿಕಾರಿ ಟ್ರಾನ್ಸ್ಫರ್ ಮನುಷ್ಯನಲ್ಲಿ ಹೋಗ್ಬಿಟ್ಟಣ. ನಾನಿವತ್ತು ಬಾಯ್ಬಿಟ್ಟು ಹೇಳಬಾರ್ದು, ಎಲ್ಲ ಲೆಟ್ರ್ ಏನು ಟ್ರಾನ್ಸ್ಫರ್ ಇದೆ. ಕೊಪ್ಪಳ ಜಿಲ್ಲಾ ಅಧಿಕಾರಿಗಳವ್ರು ವರ್ಗಾವಣೆ ಗಮನದಾಗ ಹೋಗ್ಬಿಟ್ಟಾರೆ, ನೀರು ಬಿಡ ಗಮನದಾಗ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ, ಅವ ಮಾನ ಮರದಿದ್ರೆ ಇಮ್ಡಿಯೇಟ್ಲೇ ಬಂದು ರೈತರ ಪರವಾಗಿ ನಿಂತು ರೈತರ ಪರ ಕೈ ಜೋಡಿಸಿ ನೀರು ಬಿಡುವಂಥ ಕೆಲಸ ಇವತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಾತಾಡಬೇಕಂತ ಬಿಡಿಸ್ಬೇಕಂತ ಇವತ್ತು ನಾವು ಹೇಳಬೇಕಾಗ್ತೈತೆ. ಅತಿ ದಂಧಾವಣಿ ಜಿಲ್ಲಾ ರೇಟ್ ಬೇರೆ, ತಾಲೂಕು ರೇಟ್ ಬೇರೆ, ಸ್ಟೇಟ್ ರೇಟ್ ಬೇರೆ. ಇವತ್ತು ಎಲ್ಲ ಮೂರು ದಂಧೆ ಇಟ್ಬಿಟ್ರ, ಎ ಬಿ ಸಿ. ಎ ಅಂದರೆ ಸ್ಟೇಟ್, ಬಿ ಅಂದರೆ ಜಿಲ್ಲಾ, ಸಿ ಅಂದರೆ ತಾಲೂಕು ಆಫೀಸರ್ ರೇಟ್ ಇಟ್ಕಾಸಿ ಇವತ್ತು ಮಾರಾಟ ಮಾಡೋಕೆ ಹಚ್ಚಿನ ಅಧಿಕಾರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅದಕ್ಕಾಗಿ ಇವತ್ತು ವರ್ಗಾವಣೆ ದಂಧೆ ನಡೀತಿದ್ದೆ ನಡೀಲಿ. ನಾವು ನಮ್ಮ ರೈತರು ಕಟ್ಟಿಗೆ ತಗೊಂಡು ಬಾಜಾರನ್ನು ನೀರು ಬಿಡಿಸುವಂಥ ಕೆಲಸ ಮಾಡ್ತು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಭಾಳಷ್ಟು ಮಾತಾಡ್ತಾನೆ, ನನ್ನ ಪಾರದರ್ಶಕವಾಗಿ ಅಂತಾರ. ಪಾರದರ್ಶಕ ಇಲ್ಲ, ಎಲ್ಲರ ಅಧಿಕಾರಿ ಟ್ರಾನ್ಸ್ಫರ್ ಮನುಷ್ಯನಲ್ಲಿ ಹೋಗ್ಬಿಟ್ಟಣ. ನಾನಿವತ್ತು ಬಾಯ್ಬಿಟ್ಟು ಹೇಳಬಾರ್ದು, ಎಲ್ಲ ಲೆಟ್ರ್ ಏನು ಟ್ರಾನ್ಸ್ಫರ್ ಇದೆ. ಕೊಪ್ಪಳ ಜಿಲ್ಲಾ ಅಧಿಕಾರಿಗಳವ್ರು ವರ್ಗಾವಣೆ ಗಮನದಾಗ ಹೋಗ್ಬಿಟ್ಟಾರೆ, ನೀರು ಬಿಡ ಗಮನದಾಗ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ, ಅವ ಮಾನ ಮರದಿದ್ರೆ ಇಮ್ಡಿಯೇಟ್ಲೇ ಬಂದು ರೈತರ ಪರವಾಗಿ ನಿಂತು ರೈತರ ಪರ ಕೈ ಜೋಡಿಸಿ ನೀರು ಬಿಡುವಂಥ ಕೆಲಸ ಇವತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಾತಾಡಬೇಕಂತ ಬಿಡಿಸ್ಬೇಕಂತ ಇವತ್ತು ನಾವು ಹೇಳಬೇಕಾಗ್ತೈತೆ. ಅತಿ ದಂಧಾವಣಿ ಜಿಲ್ಲಾ ರೇಟ್ ಬೇರೆ, ತಾಲೂಕು ರೇಟ್ ಬೇರೆ, ಸ್ಟೇಟ್ ರೇಟ್ ಬೇರೆ. ಇವತ್ತು ಎಲ್ಲ ಮೂರು ದಂಧೆ ಇಟ್ಬಿಟ್ರ, ಎ ಬಿ ಸಿ. ಎ ಅಂದರೆ ಸ್ಟೇಟ್, ಬಿ ಅಂದರೆ ಜಿಲ್ಲಾ, ಸಿ ಅಂದರೆ ತಾಲೂಕು ಆಫೀಸರ್ ರೇಟ್ ಇಟ್ಕಾಸಿ ಇವತ್ತು ಮಾರಾಟ ಮಾಡೋಕೆ ಹಚ್ಚಿನ ಅಧಿಕಾರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅದಕ್ಕಾಗಿ ಇವತ್ತು ವರ್ಗಾವಣೆ ದಂಧೆ ನಡೀತಿದ್ದೆ ನಡೀಲಿ. ನಾವು ನಮ್ಮ ರೈತರು ಕಟ್ಟಿಗೆ ತಗೊಂಡು ಬಾಜಾರನ್ನು ನೀರು ಬಿಡಿಸುವಂಥ ಕೆಲಸ ಮಾಡ್ತು.